ಈಗಾಗಲೇ ಇರುವ ನಮ್ಮ ಎಂಎಲ್ಎ ಲಾಲಾಜಿ ಮಂಡನ್ ಸಾಹೇಬ್ರು ಅವರು ಡಬಲ್ ಇಂಜಿನ್ ಬ್ಯಾರಲ್ ಆಗಿ ಒಂದು ಕಡೆಯಲ್ಲಿ ತುಂಬಾ ಕೆಲಸ ಮಾಡಿರುತ್ತಾರೆ, ಜನಪ್ರಿಯ ಶಾಸಕರಾಗಿದ್ದಾರೆ. ಇನ್ನೊಂದು ಕಡೆಯಲ್ಲಿ ನಮ್ಮ ಹೊಸ ಅಭ್ಯರ್ಥಿಯಾಗಿ ನಮ್ಮ ಪಾರ್ಟಿ ಆಯ್ಕೆ ಮಾಡಿ ಇಲ್ಲಿ ನಮಗೂ ಅಭ್ಯರ್ಥಿಯಾಗಿ ಕೊಟ್ಟಿರುವ ನಮ್ಮ ಗುರುಮೇ ಸುರೇಶ್ ಶೆಟ್ಟಿ ಸಾಹೇಬ್ರು ಅವರು. ಒಂದು ಪಕ್ಷ ಬಿಜೆಪಿ ಪಕ್ಷದಲ್ಲಿ ನಮ್ಮೆಲ್ಲರೂ ಕೂಡ ಗೊತ್ತಿರುತ್ತದೆ, ಸಂಘಟನೆ, ನಮ್ಮ ಐಡಿಯಾಲಜಿ, ವ್ಯಕ್ತಿ ಮೂರು ಸೇರುವಾಗ ನಮಗೆ ವಿಕ್ಟರಿ ಸಿಗ್ತದೆ. ಇಲ್ಲಿ ಎಲ್ಲರೂ ಕೂಡ ಇಲ್ಲಿರುವರೆಲ್ಲರೂ ಕೂಡ ಉಡುಪಿಯಲ್ಲಿ ಕೂಡ ನಾಲ್ಕು ಕಡೆಯಲ್ಲಿ ಚೇಂಜ್ ಆಗಿರುತ್ತದೆ. ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿರುವ ಎಂಎಲ್ಎ ಅವರು, ಆಮೇಲೆ ಹೊಸ ರೂಪದಲ್ಲಿ ಹೊಸದಾಗಿ ಬಂದಿರುವ ನಮ್ಮ ಅಭ್ಯರ್ಥಿಯವರು. ಇದು ಕರ್ನಾಟಕದಲ್ಲಿ ಎಲ್ಲಿ ಕೂಡ ಇದು ಒಂದು ಬಹಳ ಒಂದು ಡಿಫರೆಂಟ್ ಆಗಿ ಉಡುಪಿಯಲ್ಲಿ ಇದೆ. ಯಾರು ಎಂಎಲ್ಎ ಆಗಿದ್ದಾರೋ ಅವರು ಒಪ್ಪಿಕೊಂಡು ಅವ್ರ ಜೊತೆ ಕೈ ಜೋಡಿಸಿಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಈ ಅಭ್ಯರ್ಥಿ ಗೆಲ್ಲಬೇಕು, ಈ ಅಭ್ಯರ್ಥಿ ಇಲ್ಲಿ ಹೋಗಬೇಕು. ಇದು ನಮ್ಮ ಪಾರ್ಟಿ, ನಮ್ಮ ಸಂಘಟನೆ, ನಮ್ಮ ಐಡಿಯಾಲಜಿ, ವ್ಯಕ್ತಿ ಮೂರು ಸೇರುವಾಗ ಕಂಟಿನ್ಯೂಸ್ ಆಗಿ ಉಡುಪಿಯಲ್ಲಿ ಯಾಕೆ ಬಿಜೆಪಿ ಗೆದ್ದುಕೊಂಡು ಬರ್ತಾ ಇದೆ ವೇದಿಕೆ ಮೇಲೆ ನಾವು ನೋಡ್ತಾ ಇದ್ದೀವಿ. ಈ ಬಾರಿ ಕಳೆದ ಬಾರಿ 5 ವರ್ಷಗಳ ಅವಧಿಯಲ್ಲಿ ಮಾನ್ಯ ಲಾಲಾಜಿ ಮಂಡನ್ ಅವರು ಮಾಡಿರುವಂತಹ ಅಭಿವೃದ್ಧಿ ಚಟುವಟಿಕೆಗಳನ್ನ ಕಾಪು ಕ್ಷೇತ್ರದಲ್ಲಿ ಸಮರ್ಥವಾಗಿ ಮುಂದುವರಿಸಲಿಕ್ಕೆ ಮಾನ್ಯ ಗುರುಮೇ ಸುರೇಶ್ ಶೆಟ್ಟರನ್ನ ನಾವು ನೀವೆಲ್ಲರೂ ಕೂಡ ಒಟ್ಟಾಗಿ ಮುಂದಿನ 25 ದಿನಗಳ ಕಾಲ ಅವಿರತವಾದಂತಹ ಕೆಲಸ ಕಾರ್ಯಗಳನ್ನು ಮಾಡೋದ್ರ ಮುಖಾಂತರ ಬಿಜೆಪಿಯನ್ನ ಕಾಪುವಿನಲ್ಲಿ ಗೆಲ್ಲಿಸಿಕೊಡಬೇಕು ಅಂತೇಳಿ ನಾನು ನಿಮ್ಮೆಲ್ಲರ ಪರವಾಗಿ ವಿನಂತಿಯನ್ನು ಮಾಡ್ತೇನೆ.